ಅಧ್ಯಕ್ಷರೇ, ನಂದೊಂದು ಕೊನೆಯ ಮನವಿ. ಈ ತೆರಿಗೆಗಳ ಬಗ್ಗೆ ನೀವೇನು ಈ ಸಂವಿಧಾನದ ಬಗ್ಗೆ ಚರ್ಚೆ ಮಾಡಿಸಿದ್ರೋ ಹಂಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ತೆರಿಗೆಗಳ ಬಗ್ಗೆ ಸಮಗ್ರವಾದ ಚರ್ಚೆನ ಒಂದ್ ದಿವಸ ವಿಶೇಷವಾದಂತ ಚರ್ಚೆನ ಮಾಡಿ ತಿಳ್ಕೊಳ್ಳೋಣ. ನಾವೆಲ್ಲ ತಿಳ್ಕೋಬೇಕಾದ ಬಹಳ ಇದಾವೆ. ಸುಮ್ಮನೆ ಬಂದ್ಬಿಟ್ಟು ಇಲ್ಲಿ ಸಂತ ಭಾಷಣ ಮಾಡಿ ಮನಗೋದ್ ಬೇಡ. ವಿಚಾರ ಮಾಡೋಣ ತೆರಿಗೆಗಳ ಬಗ್ಗೆ. ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ತೆರಿಗೆ ಅಂದ್ರೆ ಏನು, ಜಿ ಎಸ್ ಟಿ ಅಂದ್ರೆ ಏನು, ಹೆಂಗ್ ಬತ್ತಿತ್ತೆ, ಹೆಂಗ್ ಹೋಗುತ್ತೆ, ಹೆಂಗೆ ಟೋಪಿ ಹಾಕ್ತಾರೆ, ಎಲ್ಲನೂ ಸ್ವಲ್ಪ ತಿಳ್ಕೊಳ್ಳೋಣ. ಸ್ವಲ್ಪ ಈ ವಿಶೇಷ ಚರ್ಚೆ ನಿಜವಾಗಿ ಅದನ್ನ ಅರ್ಥ ಮಾಡ್ಕೊಬಿಟ್ರೆ. ಅಲ್ಲ, ನಾನು ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಬಿಟ್ರೆ ಯಾವ ಒಂದು ಹೊಸ ಪರಿವರ್ತನೆ ಹೆಂಗ್ ತರಬಹುದು, ಅದಕ್ಕೆ ಸಾಧ್ಯ ಇದೆ ನಿಜವಾಗಿ. ಮಾಧುಸ್ವಾಮಿ ಅವರಿಗೆ ಧನ್ಯವಾದಗಳು ಹೇಳ್ಬೇಕು. ಯಾಕೆಂದ್ರೆ ಈ ಒಳ್ಳೆ ಒಂದ್ ದಿವಸ ಯಾವಾಗ ವಿಧಾನಸಭೆ ನಡೆಸ್ತಾ ಇದ್ದ ಪಾಠ ಹೋಗಿತ್ತು. ಮುಖ್ಯಮಂತ್ರಿಗಳು, ನೀವು ಸಂಸದೀಯ ಮಂತ್ರಿಗಳಿಗೂ ಮುಖ್ಯಮಂತ್ರಿಗಳಿಗೂ ಇಬ್ಬರಿಗೂ ಧನ್ಯವಾದ ಹೇಳ್ತೀವಿ. ಮಾಡಿ ಚರ್ಚೆ ಮಾಡಿಸಿ. ಆದ್ರಿಂದ ದಯವಿಟ್ಟು ಇನ್ನೊಂದ್ಸ ಈ ಚರ್ಚೆಗೆ, ವಿಶೇಷ ಚರ್ಚೆಗೆ ಈ ತೆರಿಗೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತೇಳಿ ಇಡಬೇಕು ಒಂದ್ ದಿವಸ ಅಂತೇಳಿ ಸಲಹೆ ಮಾಡಿ. ಸರಿ ಇದೆ, ಒಳ್ಳೆ ಸಲಹೆ. ಶ್ರೂತ ಮಾಧುಸ್ವಾಮಿ ಅವರು ಸಚಿವರು ಈ ಗೆಜೆಟೆಡ್ ಪ್ರೊಫೆಷನಲ್ಗಳ ನೇಮಕಾತಿ ವಿಷಯದಲ್ಲಿ ಬಿಲ್ ಕೂಗ್ಬಿಟ್ಟಿದ್ರೆ ಹೇಳ್ತೀನಿ. ಓಕೆ ಬಿಲ್, ಸರಿ. ನೀವು ಯಾವ್ದು ಅಂತ ಅದನ್ನ, ಕರ್ನಾಟಕ ನಗರ ಪಾಲಿಕೆ ತಿದ್ದುಪಡಿ ವಿಧೇಯಕ 2020 ವಿಧೇಯಕವನ್ನು ಪರ್ಯಾಲೋಚನೆ ಮಾಡಬೇಕು ಅಂತ ಹೇಳಿ ಸಭೆಯನ್ನ ಕೋರ್ತೀನಿ. ನೀವು ಪ್ರಾಸ್ತಾವಿಕವಾಗಿ ಅದರದ್ದು ದೇವೋದ್ದೇಶ ಒಂದು ಸ್ವಲ್ಪ. ಸರ್, ಇಲ್ಲಿ ನಗರ ಪಾಲಿಕೆಗಳಲ್ಲಿ ಲೈಸೆನ್ಸ್ ಮೀರೇನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು. ಬಿಡಿ, ಬೊಮ್ಮಾಯವ್ರು ಮಾತಾಡ್ತಾರೆ. ಬೊಮ್ಮಾಯವರು ಅದ್ರ ವಿವರವನ್ನ ಮುಂದುವರಿಸ್ತಾರೆ. ಮಾನ್ಯ ಬಿಲ್ ಸಭಾಧ್ಯಕ್ಷರೇ, ಏನೋ ಎಚ್ ಕೆ ಪಾಟೀಲ್ ಏನೋ ಹೇಳ್ತಾ ಇದ್ರು, ಏನು ಸಚಿವರು ಇದ್ದಿದ್ದಿಲ್ಲ ಆಗಲೇ ಅಷ್ಟು ತಮ್ಮ ಜೊತೆಗೆ ವಾದ ವಿವಾದ ಮಾಡಿದ್ವಿ. ಅದನ್ನ ಉತ್ತರ ಹೇಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಅದ್ರ ಬದಲು ನೀವು ಬಿಲ್ ತಗೊಳ್ರಿ ಅಂತ ಹೇಳಿದ್ರಿ. ಹಿಂಗೆ ಸಿ ಎಂ ಅವ್ರದ್ದು, ಸಿ ಎಂ ಅವ್ರದ್ದು ಅಲ್ಲಿ ಎಚ್ ಕೆ ಪಾಟೀಲ್ರು ಸಿ ಎಂ ಅವ್ರದ್ದು ಆಥರೈಸ್ ಮಾಡಿದ್ದಾರೆ, ಅದಕ್ಕಷ್ಟೇ. ಬೊಮ್ಮಾಯ್ ಅವ್ರು ಮಾತಾಡಿ. ಮೊನ್ನೆ ನಗರ ಪಾಲಿಕೆ ತಿದ್ದುಪಡಿ ವಿಧೇಯಕ 2020 ವಿಧಿಕೆಯನ್ನ ಪರ್ಯಾಲೋಚನೆಗೆ ತಗೋಬೇಕು ಅಂತ ಕೇಳ್ಕೊಳ್ತೀನಿ. ವಿವರಣೆ ಕೊಡ್ಬೇಕಾ? ವಿವರಣೆಗಳು ಮೊನ್ನೆ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳ ಬಿಲ್ಲು ಇದರಲ್ಲಿ ಮುಖ್ಯಮಂತ್ರಿಗಳು ಅವ್ರ ಪರವಾಗಿ ಮಂಡನೆ ಕೊಟ್ಟಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಇದರಲ್ಲಿ ಎರಡು ತಿದ್ದುಪಡಿಯನ್ನು ತರ್ತಾ ಇದ್ದೇವೆ. ಒಂದು ನಗರ ಪಾಲಿಕೆಯ ಅಧಿನಿಯಮ 1976 108A ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಡಳಿತ ಸಂಬಂಧಿಸಿದ ಆಸ್ತಿ ತೆರಿಗೆ ವಿಧಿಸುವಂಥದ್ದು ಲೆಕ್ಕ ಹಾಕೋದು. ಮಾನ್ಯ ಸಭಾಧ್ಯಕ್ಷರೇ, ಇದು ಭಾಳ ಸಿಂಪಲ್ ಆಗಿರುವಂಥ ಒಂದು ಬಿಲ್ಲು. ಬೇರೆ ಅರ್ಬನ್ ಲೋಕಲ್ ಬಾಡೀಸ್ಗೆ ಕಟ್ಟಡ ಕಟ್ಟಿದಾಗ, ಹೆಚ್ಚುವರಿ ಕಟ್ಟಡ ಕಟ್ಟಿದಾಗ ಅದಕ್ಕೆ ಪೆನಾಲ್ಟಿ ಹಾಕೋದಕ್ಕೆ ಅವಕಾಶ ಇದೆ. ಹುಬ್ಳಿ ಧಾರವಾಡ, ಮಂಗಳೂರು, ಮೈಸೂರು, ಈಗ ಒಂದು 5,000 ಸ್ಕ್ವೇರ್ ಫೀಟ್ ಇರೋದನ್ನು 6,000 ಕಟ್ಟಿದ್ರೆ ಆ 1,000 ದಂಡ ಹಾಕುವಂಥ ಅವಕಾಶ ಬೇರೆ ನಗರ ಪಾಲಿಕೆಯಲ್ಲಿ ಇದೆ, ಮಹಾನಗರ ಪಾಲಿಕೆಯಲ್ಲಿ ಇದೆ. ಆದರೆ ಬೆಂಗಳೂರಿನಲ್ಲಿ, ಬೆಂಗಳೂರಿನ ಇದಕ್ಕೆ ಆ ಅವಕಾಶ ಇಲ್ಲ. ಅದನ್ನು ತರುವಂಥದ್ದಕ್ಕೆ ಈ ಒಂದು ಅಮೆಂಡ್ಮೆಂಟ್ ಮಾಡ್ತಾ ಇದೆ. ಪೆನಲೈಸ್ ಮಾಡುವಂಥ ಅಂದರೆ ಹೆಚ್ಚುವರಿ ಕಟ್ಟಿದರೆ ಅದಕ್ಕೆ ಪೆನಲೈಸ್ ಮಾಡುವಂಥ ಒಂದು ಅಧಿಕಾರವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. 2x ದಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದಕ್ಕೆ ಈ ಅಧಿನಿಯಮವನ್ನು ತಂದಿದ್ದೇವೆ. ಇನ್ನೊಂದು, ಮಾನ್ಯ ಸಭಾಧ್ಯಕ್ಷರು, ಈ ಆಪ್ಟಿಕಲ್ ಫೈಬರನ್ನು ಹಾಕ್ಕೊಳ್ತಾರೆ. ಆ ಆಪ್ಟಿಕಲ್ ಫೈಬರ್ ಹಾಕ್ಕೊಳ್ಳುವಂಥ ಸಂದರ್ಭದಲ್ಲಿ ಈ ಫೀಸ್ ಏನು ಫಿಕ್ಸ್ ಮಾಡಬೇಕು ಅನ್ನುವಂಥ ಒಂದು ಕ್ಲಾರಿಟಿ ಇರಲಿಲ್ಲ. ಅದರಲ್ಲಿ ಮೊದಲಿನ ನಿಯಮದಲ್ಲಿ ಇಯರ್ಲಿ ಆರ್ ರೆಂಟ್ ಅಂತ ಇತ್ತು. ಅಂದರೆ ಇಯರ್ಲಿ ಒಂದು ಪೇಮೆಂಟು ಮತ್ತು ಅಥವಾ ರೆಂಟ್ ಅನ್ನುವಂಥದ್ದಿತ್ತು. ಈಗ ಆಪ್ಟಿಕಲ್ ಫೈಬರ್ ಲೇ ಮಾಡುವಾಗ ಒಂದು ಫೀಸ್ ಕಟ್ಟಬೇಕು, ಆಮೇಲೆ ರೆಂಟ್ ಆ್ಯಂಡ್ ಅಂತ ಮಾಡಿದ್ದೀವಿ. ಇಯರ್ಲಿ ಆರ್ ರೆಂಟ್ ಇತ್ತು, ಅದನ್ನ ಆ್ಯಂಡ್ ರೆಂಟ್ ಅಂತ ಮಾಡಿದ್ದೀವಿ. ಸೊ ದ್ಯಾಟ್ ಇಯರ್ಲಿ ಒಂದು ಸತಿ ಕಟ್ಟಿ ಲೇ ಮಾಡಿದ ಮೇಲೆ ದೆನ್ ಎವ್ರಿ ಇಯರ್ ರೆಂಟ್ ಕೊಡಬೇಕು ಆಪ್ಟಿಕಲ್ ಫೈಬರ್ಗೆ ಅಂತ. ಯಾಕಂದರೆ ಅದರ ಮೇಂಟೆನೆನ್ಸು ಭಾಳ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇವೆರಡು ಸಣ್ಣ ತಿದ್ದುಪಡಿಯನ್ನು ತಂದಿದ್ದೇವೆ.